ನಾನು ಗುರುಪ್ರಸಾದ್. ಆಮೇಲೆ ನಮ್ಮ ಬೆಳೆಸಿರಿ ಚಾನಲ್ಗೆ ಸ್ವಾಗತ, ಆಮೇಲೆ ಬೆಳೆಸಿರಿ ತೋಟಕ್ಕೆ ಸುಸ್ವಾಗತ. ಇವತ್ತು ಒಬ್ಬರು ಅತಿಥಿಗಳಿದ್ದಾರೆ ಇಲ್ಲಿ, ನಾನು ತುಂಬ ಇಷ್ಟಪಡುವಂಥ ಒಬ್ಬರು ಲೇಖಕರು, ಅವರು ನಗೆ ಹಾಸ್ಯ ಲೇಖಕರು. ಅವರು ತುಂಬ ನಾವೆಲ್ಲ ಓದ್ಕೊಂಡಿದ್ವಿ ಅವ್ರನ್ನ ಸಣ್ಣವರಿದ್ದಾಗ. ಆಮೇಲೆ ನಾನು ಪುಸ್ತಕ ಬರೆದಾಗ ನನ್ನ ಪುಸ್ತಕಕ್ಕೆ ಅವರೇ ಮುನ್ನುಡಿ ಬರೀಬೇಕು ಅಂತ ನನಗೆ ಆಸೆ ಇತ್ತು. ಅದನ್ನು ಪೂರೈಸಿದರು 1 ವರ್ಷದ ಹಿಂದೆ. ಆಮೇಲೆ ಅವಾಗಿಂದನೂ ಅವ್ರಿಗೆ ನನ್ನ ತೋಟದ ಬಗ್ಗೆ ಗೊತ್ತಿತ್ತು. ನಾನು ಮಣ್ಣು ರಹಿತ ಕೃಷಿ ಮಾಡ್ತೀನಿ, ಏನೋ ಹೊಸದು ಮಾಡ್ತಿದ್ದಾನೆ. ಅವರು ಮಲೆನಾಡಿನವರು, ನನ್ನ ಹೆಂಡತಿನ ಮಲೆನಾಡಿನವಳು. ಸೊ ಅವರಿಗೆ ತುಂಬ ವಿಶೇಷ ಪ್ರೀತಿ ನನ್ನ ಮೇಲೆ, ಯಾಕೆ ಮಲೆನಾಡ ಅಳಿಯ ಅಂತ. ಸೊ ನಿನ್ನ ತೋಟಕ್ಕೆ ಬರ್ತೀನಿ ಬರ್ತೀನಿ ಅಂತ ಹೆದರ್ಸ್ತಾ ಇದ್ರು. ಇವತ್ತು ಬಂದುಬಿಟ್ಟಿದ್ದಾರೆ ಭುವನೇಶ್ವರಿ ಹೆಗಡೆ ಮೇಡಮ್ ಅವರು. ಅವರು ಇಲ್ಲೇ ಇದ್ದಾರೆ ನನ್ನ ಜೊತೆಗೆ, ಅವರಿಗೆ ಅಕ್ಕಯ್ಯ ಅಂತೀವಿ ನಾವು. ಅಷ್ಟು ನಮ್ಮದು ಬಾಂಧವ್ಯ ತುಂಬ ಚೆನ್ನಾಗಿದೆ. ಸೊ ದಯವಿಟ್ಟು ಅವ್ರನ್ನ ಸ್ವಾಗತ ಮಾಡ್ತೀನಿ ನಮ್ಮ ತೋಟಕ್ಕೆ. ಅವ್ರು ಖುಷಿ ಪಟ್ಟಿದ್ದಾರೆ, ಅವ್ರನ್ನ ಕೇಳೋಣ ಏನು ಅನಿಸ್ತಾ ಇದೆ ಅವಳಿಗೆ ಅವ್ರಿಗೆ ಅಂತ. ಇನ್ನೂ ಕೊತ್ತಕೋಟಿ ಅಂತ ಹೆಸರು ಬೇರೆ ಇರ್ತಲ್ಲ, ನಮ್ಮದು ಪತ್ತೆ ಆದಾಗಲೇ ಸಾಹಿತ್ಯದಲ್ಲಿ ಕೃಷಿ ಮಾಡೋ ಹುಡುಗ ಅನ್ನೋದು ಒಂದು ಸಣ್ಣ ಅನುಮಾನ ಇತ್ತು. ಆಮೇಲೆ ಹಾಸ್ಯಲೇಖನ ಬರ್ಕೊಂಬಂದು ನಂಗೆ ಮುನ್ನುಡಿ ಬರ್ಕೊಡಿ ಅಂತ ಹೇಳಿದೆ. ನಾನು ಹಿಂದೆ ಮುಂದೆ ನೋಡಿದೆ, ನಮ್ಮೂರು ಅಳಿಯ, ಇನ್ನೇನು ಅರ್ಹತೆ ಗೊತ್ತಿಲ್ಲ, ನಮ್ಮೂರು ಅಳಿಯ ಇವನು ನೋಡಬೇಕು ಪರಿಚಯ ಮಾಡ್ಕೋಬೇಕು ಅಂತ ಪುಸ್ತಕ ಓದಿದೆ, ಅದಕ್ಕೆ ಮುನ್ನುಡಿ ಬರ್ಕೊಟ್ಟೆ. ಅದು ನಮ್ಮ ಈ ಸಂಬಂಧಕ್ಕೆ, ಅಕ್ಕ ತಮ್ಮನ ಒಂದು ಸಂಬಂಧಕ್ಕೆ ಮುನ್ನುಡಿ ಆಯಿತು. ಆಮೇಲೆ ಈ ಮಣ್ಣು ರಹಿತ ಕೃಷಿ ಮಾಡಿದ್ದಾನೆ ಪ್ಲಸ್ ಐ ಟಿ ಬಿಟ್ಟು ಬಂದಿದ್ದಾನೆ, ಎರಡು ಅರ್ಹತೆ ನನ್ನ ಪ್ರಕಾರ. ನಾನೊಬ್ಬ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿ ಇದು ಬೇಕಾಗಿರೋದು. ಎಲ್ಲರೂ ಕಣ್ಣು ಮುಚ್ಕೊಂಡು ಕಂಪ್ಯೂಟರ್ ಹಿಂದೆ ಹೋದರೆ ನಮ್ಮ ಮಲೆನಾಡು ಇವತ್ತು ಬರಿದಾಗ್ಬಿಟ್ಟಿದೆ. ಈ ಮಲೆನಾಡಿನ ಅಳಿಯ, ಅಲ್ಲಿಯ ಗಂಡು ಮಕ್ಕಳು ಏನನ್ನು ಮಾಡೋದಕ್ಕೆ ಹಿಂದೆಳಿತಾ ಇದ್ದಾರೋ, ನನಗೆ ಅಳಿಯ ಶುರು ಮಾಡಿದಲ್ಲ, ಇದು ಒಂಥರ ನನಗೆ ತುಂಬ ಸಂತೋಷ ಆಗೋಯಿತು. ಏ ನಿನ್ನ ತೋಟಕ್ಕೆ ನಾನು ಕರ್ಕೊಂಡು ಹೋಗು, ನಾನು ಅದನ್ನು ನೋಡಬೇಕು ಅಂತ ಹೇಳಿದೆ. ಇವತ್ತಂತೂ ಮುಹೂರ್ತ ಕೂಡಿ ಬಂದಿದೆ, ತುಂಬ ದೂರದಿಂದ, ಸುಮಾರು ದೂರ ಆಯಿತು, ಬೇರೆ ಊರಿಂದ ಬಂದ ಹಾಗೆ ಬಂದ್ವಿ ಇಲ್ಲಿ. ಬಂದ ಮೇಲೆ ಈ ಹಸಿರು, ನನ್ನ ಪುಸ್ತಕದ ಹೆಸರು ಬನಸಿರಿ ಅಂತ, ಈ ಬೆಳೆ ಸಿರಿ ಅಂತ ಇಟ್ಕೊಂಡಿದ್ದಾನೆ. ನನ್ನದು ಬನಸಿರಿ, ಹೌದು, ಆ ವನಸಿಯ ಹಸಿರು ಇದೆಯಲ್ಲ, ಈ ಹಸಿರಿನ ಮೇಲೆ ಇರುವ ಪ್ರೀತಿ, ಅದು ಪ್ರೀತಿ ಇಲ್ದಿದ್ರೆ ಕಂಪ್ಯೂಟರ್ ಮುಂದೆ ಕೂತ್ರೆ ಯಾವುದ್ರ ಮೇಲೂ ಪ್ರೀತಿ ನನಗನ್ಸೋದು. ನಿಮಗೆ ಈ ಹಸಿರು ಮೇಲೆ ಒಮ್ಮೆ ಪ್ರೀತಿ ಹುಟ್ಟಿದ್ರೆ ಇಡೀ ಜೀವನ ಮೇಲೆ ಪ್ರೀತಿ ಹುಟ್ಟಿದಾಗ, ಇಲ್ಲ ಮಣ್ಣೇ ಇಲ್ಲದ ರೀತಿಯಲ್ಲಿ ಅದನ್ನು ಬೆಳೆಸಿರೋದ್ರ ಬಗ್ಗೆ. ಆಮೇಲೆ ತಾನು ಬೆಳೆಯೋದಲ್ಲದೇ ತುಂಬ ವಿದ್ಯಾರ್ಥಿಗಳಿಗೆ, ತುಂಬ ಗೃಹಿಣಿಯರಿಗೆ, ಮಕ್ಕಳಿಗೆ ಅದ್ರ ಬಗ್ಗೆ ತರಬೇತಿ ಕೊಡ್ತಾನೆ ಅವನು. ಇವನು ಅಂತಾನೆ ಹೇಳೋದು, ನೀನು ದೊಡ್ಡ ಸಾಧನೆ ಮಾಡಿರೋದು ನಾನು ಹೇಳೋದಷ್ಟೇ, ಯಾಕೆಂದ್ರೆ ಅಕ್ಕ ಹೇಳ್ಬಿಟ್ಟಿದ್ದಾನೆ ಅವನು. ಆ ಕಲ್ತ್ಕೊಂಡು ಹೋಗಿ ತಮ್ಮ ಮನೇಲಿ ಮಾಡೋರು. ಈ ಬೆಂಗಳೂರು ನಗರದಲ್ಲಿ ಈ ಇದರಿಂದ ಎಲ್ಲರ ತಲೆ ಕೆಟ್ಟು ಹೋಗಿದೆ, ಪೊಲ್ಯೂಷನಿಂದ ಎಲ್ಲ ರೀತಿಯಲ್ಲಿ ಪೊಲ್ಯೂಷನ್ ಆಗಿ ಎಲ್ಲಿ ಶುದ್ಧವಾದ ಸಿಗ್ತದೆ, ಎಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳೀತಾರೆ, ಕೆಮಿಕಲ್ ಫ್ರೀ, ಅದನ್ನು ಹುಡುಕಿಕೊಂಡು ಬರ್ತಾರೆ. ಅವನೇನು ದೊಡ್ಡ ಬೋರ್ಡ್ ಹಾಕಿಲ್ಲ, ಏನು ವ್ಯಾಪಾರಿ ಉದ್ದೇಶ ಇಟ್ಕೊಂಡು ಕೂಡ ಮಾಡ್ತಾ ಇಲ್ಲ. ಆನ್ಲೈನಲ್ಲಿ ಇಂಟ್ರೆಸ್ಟ್ ಇದ್ದವರು, ಬರೀ ತಿನ್ನೋದಕ್ಕೊಂದೇ ಅಲ್ಲ, ಈ ಕಲ್ಚರ್, ಇದೊಂದು ಹಸಿರು ಕಲ್ಚರ್, ಇದು ಬೆಳೆಸಿರಿ ಇದೆಯಲ್ಲ, ದಿಸ್ ಇಸ್ ಎ ಕಲ್ಚರ್, ಇದರಲ್ಲಿ ಪ್ರೀತಿ ಇಟ್ಕೊಂಡು ಯಾರು ಬರ್ತಾರೆ ಅವರನ್ನು ಪ್ರೋತ್ಸಾಹಿಸೋ ರೀತಿ ನನಗೆ ತುಂಬ ಸಂತೋಷ. ನಾನು ಮಣ್ಣಲ್ಲಿ ಆ ಮಣ್ಣನ್ನೆಲ್ಲ ಬಿಟ್ಟು ಮಣ್ಣಿನ ಮಕ್ಕಳು ಬರ್ತಾ ಇದ್ದಾರಲ್ಲ ಕಂಪ್ಯೂಟರ್ ಹೊತ್ತಿಕೊಂಡು, ಅವ್ರಿಗೆ ಒಂದು ಸ್ವಲ್ಪ ಪ್ರೇರಣೆ ನೀಡಿದರೆ, ನನ್ನಂಥ ಅಸಹಾಯಕ ಜೀವಿಗಳು ನಾವು ನೋಡ್ತೀವಿ, ಯಾವ ಸರಿ ಯಾವ ತಪ್ಪು ಗೊತ್ತಾಗುತ್ತೆ, ಸರಿಯನ್ನು ಮಾಡಿ ತೋರಿಸೋ ಧೈರ್ಯ ನಮಗಿಲ್ಲ, ನಿಮಗಿದೆ, ಅದನ್ನು ಮಾಡು. ಮಲೆನಾಡಿಗೆ ಬಂದು ಈ ಕಲ್ಚರನ್ನು ಇನ್ನೂ ಬೆಳೆಸಿ ಬಂದು ನಮ್ಮೂರಲ್ಲೂ ಸಣ್ಣ ಜಮೀನು ತಗೊಂಡಿದ್ದಾನೆ ಅವನು, ಅಲ್ಲಿ ಬಂದು ಅಲ್ಲೂ ಈ ಥರದ ನಿಮ್ಮ ತರಬೇತಿಗಳನ್ನು ಕೊಟ್ಟು ನಮ್ಮ ಯುವಕರಿಗೆ, ನಮ್ಮ ಯುವತಿಯರಿಗೆ, ನಮ್ಮ ಮಣ್ಣಿನಲ್ಲಿ, ನಮ್ಮ ನೆಲದಲ್ಲಿ ಹಸಿರು ಕ್ರಾಂತಿ ಮಾಡೋಣ. ಈಗ ಹೊಸ ಬಗೆಯ ಹಸಿರು ಕ್ರಾಂತಿ, ಕಂಪ್ಯೂಟರ್ ಬೆನ್ನತ್ತಿ ಹೋದವರು ವಾಪಸ್ ಬಂದು ಬರಲಿ ಅನ್ನುವ ಪ್ರೇರಣೆಯನ್ನು ಇವನ ಕೃಷಿ ನೀಡಲಿ. ಇವನಿಗೆ ಎಲ್ಲ ರೀತಿಯಲ್ಲಿ ನಮ್ಮ ಬನಸಿರಿ ಮೆರವಣಿಗೆಯಲ್ಲಿ ಆಶೀರ್ವಾದ ಮಾಡಲಿ ಅಂತ ಆಶೀರ್ವಾದ ಮಾಡಿ ನಾನು ಭುವನೇಶ್ವರ. ಖಂಡಿತ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ. ಆಮೇಲೆ ಇದು ಹರಕ್ಕೆ, ಆಮೇಲೆ ಈ ಒಂದು ನಾನು ಇದು ಮಾಡಬೇಕು ಅಂತ ಇದ್ದೇವಲ್ಲ, ಒಬ್ಬರೇ ಮಾಡೋಕ್ಕಾಗಲ್ಲ, ಇಲ್ಲಿ ಮಲೆನಾಡಿನ ಹುಡುಗಿ ಬೇಕು. ಓಕೆ, ಅಲ್ಲಿದ್ದಾರೆ ಬರ್ರಿ, ಮಲೆನಾಡಿನ ಹುಡುಗಿ ಇದ್ದಿದ್ದಕ್ಕೆ ನಮಗೆ ಸಾಧ್ಯ ಆಗಿದ್ದು, ನಾನು ಒಬ್ಬನಿಂದ ಆಗೋದಿಲ್ಲ. ಇವಳು ಎಲ್ಲ ಮಲೆನಾಡಿನ ಎಲ್ಲ ಸೊಪ್ಪುಗಳನ್ನು ಪರಿಚಯ ಇರೋಳು, ಅದರಲ್ಲಿ ಏನು ಔಷಧಿ ಇವೆ, ಯಾವ ತಿಂದ್ರೆ ಹುಳಿ, ಯಾವ ತಿಂದ್ರೆ ಒಗರು, ಎಲ್ಲವನ್ನ ಗೊತ್ತಂಬಳಿ ಮಾಡೋದು ಯಾವುದು, ಚಟ್ನಿ ಮಾಡೋದು ಯಾವುದು, ಸಾಂಬಾರ್ ಮಾಡೋದು ಯಾವುದು, ಎಲ್ಲ ಗೊತ್ತಿದೆ. ನಿಮ್ಮ ಬಂಧುಗಳಿಗೂ ಆ ಕಾಯಿಲೆನ ಅಂಟಿಸಿದಿರಿ ನೀವು, ಬಸ್ಸಾರ್ ಮಾಡೋದನ್ನ ಅವಳ ಪ್ರೇರೇ ಜೊತೆಗೆ ಸೇರ್ಕೊಳ್ದಿದ್ರೆ, ಇವಳು ಆಶೆ ಸೇರ್ಕೊಳ್ದಿದ್ರೆ ಇವನ ಕನಸು ನನ್ನ ಸಾಧ್ಯತೆ. ಈ ಇಬ್ಬರು ಅಭಿಯಾನದಲ್ಲಿ ಯಶಸ್ವಿ ಆಗಲಿ, ಇನ್ನಷ್ಟು ಜನರನ್ನ, ಇವರಿಬ್ಬರೇ ಅಲ್ಲ, ನಿಮ್ಮ ಜೊತೆಗೆ ಸೇರ್ಕೊಳ್ಳೋ ಜನ ಇನ್ನಷ್ಟು ಹೆಚ್ಚಾಗಲಿ ಅಂತ
ನಾನು ತಾಯಿ ಅನಶ್ರೀಯಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಗಾಯ್ಸ್.